ಹಾಯ್ ಫ್ರೆಂಡ್ಸ್ ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಸೆಕ್ಷನ್ ಎರಡು ನೂರ ಹತ್ತೊಂಬತ್ತರಿಂದ ಸೆಕ್ಷನ್ ಎರಡು ನೂರ ಇಪ್ಪತ್ತ್ಮೂರರ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿರಿ ಮೊದಲನೆಯದಾಗಿ ಸೆಕ್ಷನ್ ಎರಡು ಹತ್ತೊಂಬತ್ತು ಇಲ್ಲಿ ನ್ಯಾಯಿಕ ವಿವರಣೆಯಲ್ಲಿ ಲೋಕ ವಿಧಿ ವಿರುದ್ಧವಾದಂತಹ ವರದಿಯನ್ನು ಮುನ್ ವರದಿ ಅಥವಾ ಮುಂತಾದವುಗಳನ್ನು ಭ್ರಷ್ಟತೆಯಿಂದ ತಯಾರಿಸುವುದು ಇಲ್ಲಿ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಲೋಕನೌಕರಾಗಿದ್ದು ನ್ಯಾಯಿಕ ವಿವರಣೆಯ ಯಾವುದೇ ರೀತಿಯಾದಂತಹ ಹಂತದಲ್ಲಿ ಅಥವಾ ಯಾವುದೇ ರೀತಿಯಾದ ವರದಿಯಾಗಿರಬಹುದು ಅದು ಆದೇಶವಾಗಿರಬಹುದು ಅಥವಾ ನಿರ್ಣಯ ತೀರ್ಮಾನವು ವಿಧಿವಿರುದ್ಧವಾದುದು ಎಂದು ತಿಳಿದೂ ಸಹ ಅದನ್ನು ಭ್ರಷ್ಟತೆಯಿಂದಾಗಲಿ ಅಥವಾ ದ್ವೇಷದಿಂದ ಮಾಡಿದರೆ ಅಥವಾ ಅದನ್ನು ಘೋಷಿಸಿದರೆ ಅದು ಶಿಕ್ಷಾರ ಅಪರಾಧವಾಗಿರುತ್ತದೆ ಹಾಗೂ ಈ ಶಿಕ್ಷೆಗೆ ಈ ರೀತಿಯಾದಂತಹ ಅಪರಾಧಕ್ಕೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಆ ಶಿಕ್ಷೆ ಎಂದರೆ ಏಳು ವರ್ಷಗಳವರೆಗಿನ ಅವಧಿಯ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದಾಗಲಿ ಅಥವಾ ಈ ಎರಡರಿಂದಲೂ ಆ ವ್ಯಕ್ತಿಯು ದಂಡನೆಗೆ ಗುರಿಯಾಗತಕ್ಕದ್ದು ಒಟ್ಟಾರೆಯಾಗಿ ಹೇಳುವುದಾದರೆ ಭ್ರಷ್ಟತೆಯಿಂದ ಕೂಡಿದಂತಹ ಯಾವುದೇ ರೀತಿಯಾದಂತಹ ವಿವರಣೆಯಾಗಿರಬಹುದು ಅಥವಾ ಆದೇಶವಾಗಿರಬಹುದು ಅಥವಾ ನಿರ್ಣಗ ನಿರ್ಣಯಗಳು ಅಪರಾಧವಾಗಿರುತ್ತವೆ ಎರಡನೆಯದಾಗಿ ಸೆಕ್ಷನ್ ಎರಡುನೂರ ಇಪ್ಪತ್ತು ಇಲ್ಲಿ ಪ್ರಾಧಿಕಾರವುಳ್ಳ ವ್ಯಕ್ತಿಯು ತಾನು ವಿಧಿವಿರುದ್ಧವಾಗಿ ವರ್ತಿಸುತ್ತಿರುವೆನೆಂದು ತಿಳಿದೂ ಸಹ ಒಬ್ಬ ವ್ಯಕ್ತಿಯನ್ನು ಆರೋಪ ವಿಚಾರಣೆಗಾಗಲಿ ಅಥವಾ ಬಂಧನಕ್ಕೆ ಒಪ್ಪಿಸುವುದು ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ವ್ಯಕ್ತಿಗಳನ್ನು ಆರೋಪ ವಿಚಾರಣೆಗಾಗಲಿ ಅಥವಾ ಬಂಧನಕ್ಕೆ ಒಪ್ಪಿಸುವಂತಹ ಅಥವಾ ವ್ಯಕ್ತಿಗಳನ್ನು ಬಂಧನದಲ್ಲಿಡುವಂತಹ ವಿಧಿಸಮ್ಮತವಾದಂತಹ ಯಾವುದೇ ರೀತಿಯಾದಂತಹ ಪ್ರಾಧಿಕಾರವನ್ನು ಕೊಡುವ ಯಾವುದೇ ಪದದಲ್ಲಿದ್ದು ಸಹ ಭ್ರಷ್ಟತೆಯಿಂದಾಗಲಿ ಅಥವಾ ಯಾವುದೇ ರೀತಿಯಾದಂತಹ ದ್ವೇಷದಿಂದ ಆ ಪ್ರಾಧಿಕಾರವನ್ನು ಚಲಾಯಿಸುವಲ್ಲಿ ತಾನು ವಿಧಿವಿರುದ್ಧವಾಗಿ ವರ್ತಿಸುತ್ತಿರುವೆನೆಂದು ತಿಳಿದು ಸಹ ಇನ್ನೊಬ್ಬ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆರೋಪ ವಿಚಾರಣೆಗಾಗಲಿ ಅಥವಾ ಆತನನ್ನು ಬಂಧನಕ್ಕೆ ಒಪ್ಪಿಸಿದರೆ ಅಥವಾ ಆ ವ್ಯಕ್ತಿಯನ್ನು ಬಂಧನದಲ್ಲಿ ಇಟ್ಟರೆ ಅದು ಶಿಕ್ಷಾರ ಅಪರಾಧವಾಗಿರುತ್ತದೆ ಹಾಗೂ ಈ ಅಪರಾಧಕ್ಕೆ ಸೆಕ್ಷನ್ ಎರಡುನೂರ ಇಪ್ಪತ್ತರ ಅಡಿಯಲ್ಲಿ ಶಿಕ್ಷೆಗೆ ಆ ವ್ಯಕ್ತಿಯನ್ನು ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ ಆ ಶಿಕ್ಷೆ ಎಂದರೆ ಏಳು ವರ್ಷಗಳ ಅವಧಿಯವರೆಗಿನ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದಾಗಲಿ ಅಥವಾ ಜುಲ್ಮಾನೆಯಿಂದಾಗಲಿ ಅಥವಾ ಈ ಎರಡರಿಂದಲೂ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು ಸೆಕ್ಷನ್ ಎರಡುನೂರ ಇಪ್ಪತ್ತೊಂದು ಅಪರಾಧಿಯನ್ನು ದಸ್ತಗಿರಿ ಮಾಡಲು ಬದ್ಧನಾದಂತಹ ಲೋಕನೌಕರನ್ನು ಉದ್ದೇಶಪೂರ್ವಕವಾಗಿ ದಸ್ತಗಿರಿ ಮಾಡದಿರುವುದು ಅಂದರೆ ಲೋಕನೌಕನಾಗಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಯು ತಾನು ಅಂತಹ ಲೋಕನೌಕರನಾಗಿ ಅಥವಾ ಒಂದು ಅಪರಾಧಕ್ಕಾಗಿ ಆಪಾದಿತನಾದಂತಹ ಅಥವಾ ಅಪ್ ಅಪರಾಧಕ್ಕಾಗಿ ದಸ್ತಗಿರಿಯಾಗಬೇಕಾದಂತಹ ಯಾವುದೇ ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡಲು ಅಥವಾ ಆತನನ್ನು ಬಂಧನದಲ್ಲಿಡಲು ವಿಧಿಸಮ್ಮತವಾಗಿ ಬದ್ಧನಾಗಿದ್ದು ಸಹ ಯಾವುದೇ ರೀತಿಯಾದಂತಹ ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಲು ತಪ್ಪಿದರೆ ಅಥವಾ ಅಂತಹ ವ್ಯಕ್ತಿಯು ಅಂತಹ ಯಾವುದೇ ರೀತಿಯಾದಂತಹ ಬಂಧನದಿಂದ ತಪ್ಪಿಸಿಕೊಂಡು ಹೋಗುವುದನ್ನು ತಿಳಿದು ಸಹ ಉದ್ದೇಶಪೂರ್ವಕವಾಗಿ ಸುಮ್ಮನಿದ್ದರೆ ಅಥವಾ ಆ ವ್ಯಕ್ತಿಯನ್ನು ತಪ್ಪಿಸಿಕೊಂಡು ಹೋಗುವ ಪ್ರಯತ್ನಕ್ಕೆ ಉದ್ದೇಶಪೂರ್ವಕವಾಗಿ ಆ ವ್ಯಕ್ತಿಯು ಸಹಾಯವನ್ನು ಮಾಡಿದರೆ ಅವನು ಈ ಮುಂದೆ ವಿವರಿಸಿದಂತೆ ದಂಡಿತನಾಗತಕ್ಕದ್ದು ಅಂದರೆ ಆ ವ್ಯಕ್ತಿಯು ಬಂಧನದಲ್ಲಿರುವಂತಹ ವ್ಯಕ್ತಿಯು ಅಥವಾ ದಸ್ತಗಿರಿಯಾಗಬೇಕಾದಂತಹ ವ್ಯಕ್ತಿ ಮರಣದಂಡನೀಯ ಅಪರಾಧಕ್ಕಾಗಿ ಆಪಾದನ ಆಪಾದಿತನಾಗಿದ್ದರೆ ಅಥವಾ ದಸ್ತಗಿರಿಯಾಗಬೇಕಾಗಿದ್ದರೆ ಆ ವ್ಯಕ್ತಿಯು ಜುಲ್ಮಾನೆ ಸಹಿತವಾದ ಅಥವಾ ರಹಿತವಾದಂತಹ ಏಳು ವರ್ಷಗಳ ಅವಧಿಯವರೆಗಿನ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಅಥವಾ ಬಂಧನದಲ್ಲಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಯು ಅಥವಾ ದಸ್ತಗಿರಿಯಾಗಬೇಕಿದ್ದಂತಹ ವ್ಯಕ್ತಿಯು ಆಜೀವ ಕಾರಾವಾಸದಿಂದ ಅಥವಾ ಹತ್ತು ವರ್ಷಗಳ ಅವಧಿಯವರೆಗಿನ ಕಾರಾವಾಸದಿಂದ ದಂಡನೀಯವಾದ ಅಪರಾಧಕ್ಕಾಗಿ ಆಪಾದಿತನಾಗಿದ್ದರೆ ಅಥವಾ ದಸ್ತಗಿರಿಯಾಗಬೇಕಾಗಿದ್ದರೆ ಅವನು ಜುಲ್ಮಾನೆ ಸಹಿತವಾದ ಅಥವಾ ರಹಿತವಾದಂತಹ ಮೂರು ವರ್ಷಗಳ ಅವಧಿಯವರೆಗಿನ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಅಥವಾ ಬಂಧನದಲ್ಲಿರುವಂತಹ ವ್ಯಕ್ತಿಯು ಅಥವಾ ದಸ್ತಗಿರಿಯಾಗಬೇಕಾದಂತಹ ವ್ಯಕ್ತಿಯು ಹತ್ತು ವರ್ಷಗಳ ಹತ್ತು ವರ್ಷಗಳಿಗೆ ಕಡಿಮೆ ಅವಧಿಯ ಕಾರಾವಾಸದಿಂದ ದಂಡನೀಯವಾದ ಅಪರಾಧಕ್ಕಾಗಿ ಆಪಾದಿತನಾಗಿದ್ದರೆ ಅಥವಾ ದಸ್ತಗಿರಿಯಾಗಬೇಕಾಗಿದ್ದರೆ ಅವನು ಜುಲ್ಮಾನೆ ಸಹಿತ ಅಥವಾ ರಹಿತವಾದಂತಹ ಎರಡು ವರ್ಷಗಳ ಅವಧಿಯವರೆಗಿನ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಈ ರೀತಿಯಾಗಿ ಅಪರಾಧಿಯನ್ನು ದಸ್ತಗಿರಿ ಮಾಡಲು ಬದ್ಧನಾದಂತಹ ಯಾವುದೇ ಒಬ್ಬ ಲೋಕ ನೌಕರನು ಉದ್ದೇಶಪೂರ್ವಕವಾಗಿ ದಸ್ತಗಿರಿ ಮಾಡದಿರುವುದು ಒಂದು ಅಪರಾಧವಾಗಿರುತ್ತದೆ ಇದಕ್ಕೆ ತೆಳಗೆ ತಿಳಿಸಿದಂತೆಯೇ ಈ ರೀತಿಯಾದಂತಹ ಶಿಕ್ಷೆಯನ್ನು ಸಹ ನೀಡಲಾಗುತ್ತದೆ ಸೆಕ್ಷನ್ ಎರಡುನೂರ ಇಪ್ಪತ್ತೆರಡು ದಂಡಾದೇಶದ ಮೇರೆಗೆ ಅಥವಾ ವಿಧಿಬದ್ಧವಾಗಿ ಬಂಧನಕ್ಕೆ ಒಪ್ಪಿಸಲಾದಂತಹ ಯಾವುದೇ ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡಲು ಬದ್ಧನಾದಂತಹ ಲೋಕನೌಕರನು ಉದ್ದೇಶಪೂರ್ವಕವಾಗಿ ದಸ್ತಗಿರಿ ಮಾಡದಿರುವುದು ಇಲ್ಲಿ ಲೋಕನೌಕನ ನೌಕರನಾಗಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಯು ತಾನು ಅಂತಹ ಲೋಕನೌಕರನಾಗಿ ಯಾವುದೇ ಒಂದು ಅಪರಾಧಕ್ಕಾಗಿ ನ್ಯಾಯಾಲಯದಿಂದ ದಂಡಾದೇಶ ದೇಶಿತನಾದಂತಹ ಅಥವಾ ವಿಧಿಬದ್ಧವಾಗಿ ಅಭಿರಕ್ಷೆಗೆ ಒಪ್ಪಿಸಲಾದಂತಹ ಯಾವುದೇ ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡಲು ಅಥವಾ ಬಂಧನದಲ್ಲಿಡಲು ವಿಧಿಸಮ್ಮತವಾಗಿ ಬದ್ಧನಾಗಿದ್ದು ಸಹ ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಲು ತಪ್ಪಿದರೆ ಅಥವಾ ಅಂತಹ ವ್ಯಕ್ತಿಯು ಅಂತಹ ಬಂಧನದಿಂದ ತಪ್ಪಿಸಿಕೊಂಡು ಹೋಗುವುದನ್ನು ತಿಳಿದು ಸಹ ಉದ್ದೇಶಪೂರ್ವಕವಾಗಿ ಆತನು ಸುಮ್ಮನಿದ್ದರೆ ಅಥವಾ ತಪ್ಪಿಸಿಕೊಂಡು ಹೋಗುವುದಕ್ಕೆ ಅಥವಾ ಆತನನ್ನು ತಪ್ಪಿಸಿಕೊಂಡು ಹೋಗುವ ಪ್ರಯತ್ನಕ್ಕೆ ಉದ್ದೇಶಪೂರ್ವಕವಾಗಿ ಆ ವ್ಯಕ್ತಿಯು ಸಹಾಯವನ್ನು ಮಾಡಿದರೆ ಅವನು ಈ ಮುಂದೆ ವಿವರಿಸಿದಂತೆ ದಂಡನೆಗೆ ಗುರಿಯಾಗತಕ್ಕದ್ದು ಅಂದರೆ ಬಂಧನದಲ್ಲಿರುವಂತಹ ಅಥವಾ ದಸ್ತಗಿರಿಯಾಗಬೇಕಾದಂತಹ ವ್ಯಕ್ತಿಗೆ ಮರಣ ದಂಡನೆಯನ್ನು ವಿಧಿಸಲಾಗಿದ್ದರೆ ಅವನು ಆಜೀವ ಕಾರಾವಾಸದಿಂದ ಅಥವಾ ಜುಲ್ಮಾನೆ ಸಹಿತವಾದಂತಹ ಅಥವಾ ರಹಿತವಾದಂತಹ ಹದಿನಾಲ್ಕು ವರ್ಷಗಳ ಕಾಲ ಅವಧಿಯವರೆಗಿನ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಅಥವಾ ಬಂಧನದಲ್ಲಿರುವಂತಹ ಅಥವಾ ದಸ್ತಗಿರಿಯಾಗಬೇಕಾಗಿದ್ದಂತಹ ವ್ಯಕ್ತಿಯು ನ್ಯಾಯಾಲಯದ ದಂಡಾದೇಶದಿಂದ ಅಥವಾ ಅಂತಹ ಯಾವುದೇ ರೀತಿಯಾದಂತಹ ದಂಡನೆಯ ಲಘು ಕಾರಣದಿಂದ ಆಜೀವ ಕಾರಾವಾಸ ಅಥವಾ ಹತ್ತು ವರ್ಷಗಳವರೆಗಿನ ಅಥವಾ ಅದಕ್ಕೂ ಹೆಚ್ಚಿನ ಅವಧಿಯ ಕಾರಾವಾಸದಿಂದ ದಂಡನೆಗೆ ಗುರಿಯಾಗಿದ್ದರೆ ಅಂತಹ ವ್ಯಕ್ತಿಗೆ ಏಳು ವರ್ಷಗಳ ಅವಧಿಯವರೆಗಿನ ಜುಲ್ಮಾನೆ ಸಹಿತ ಅಥವಾ ರಹಿತವಾದಂತಹ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಅಥವಾ ಬಂಧನದಲ್ಲಿರುವಂತಹ ಅದೇ ರೀತಿಯಾಗಿ ದಸ್ತಗಿರಿ ವ್ಯಕ್ತಿಯು ನ್ಯಾಯಾಲಯದ ದಂಡಾದೇಶದಿಂದ ಹತ್ತು ವರ್ಷಗಳ ಹತ್ತು ವರ್ಷಗಳಿಗಿಂತ ಕಡಿಮೆ ಅವಧಿಯ ಕಾರಾವಾಸಕ್ಕೆ ಗುರಿಯಾಗಿದ್ದರೆ ಅಥವಾ ಆ ವ್ಯಕ್ತಿಯು ವಿಧಿಬದ್ಧವಾಗಿ ಅಭಿರಕ್ಷೆಗೆ ಒಪ್ಪಿಸಲ್ಪಟ್ಟಿದ್ದರೆ ಅವನು ಮೂರು ವರ್ಷಗಳ ಅವಧಿಯವರೆಗಿನ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಈ ಎರಡರಿಂದಲೂ ಆ ಅಪರಾಧಿಯು ದಂಡನೆಗೆ ಗುರಿಯಾಗತಕ್ಕದ್ದು ಕೊನೆಯದಾಗಿ ಸೆಕ್ಷನ್ ಎರಡು ಇಪ್ಪತ್ತ್ಮೂರು ಇಲ್ಲಿ ಬಂಧನದಲ್ಲಿ ಅಥವಾ ಅಭಿರಕ್ಷೆಯಲ್ಲಿ ಇರುವವನು ಲೋಕನೌಕರನ ನಿರ್ಲಕ್ಷ್ಯದಿಂದಾಗಿ ತಪ್ಪಿಸಿಕೊಂಡು ಹೋಗುವುದು ಅಂದರೆ ಲೋಕನೌಕರನಾಗಿರುವ ಯಾವುದೇ ಒಬ್ಬ ವ್ಯಕ್ತಿಯು ತಾನು ಲೋಕ ನೌಕರನಾಗಿ ಯಾವುದೇ ರೀತಿಯಾದಂತಹ ಅಪರಾಧಕ್ಕಾಗಿ ಆಪಾದಿತನಾದಂತಹ ಅಥವಾ ಅಪರಾಧಿಯಂದು ನಿರ್ಣಿತವಾದಂತಹ ಅಥವಾ ಅದೇ ರೀತಿಯಾಗಿ ವಿಧಿಬದ್ಧವಾಗಿ ಅಭಿರಕ್ಷೆಗೆ ಒಪ್ಪಿಸಲಾದಂತಹ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿಡಲು ವಿಧಿಸಮ್ಮತವಾಗಿ ಬದ್ಧವಾಗಿರುವಂತಹ ವ್ಯಕ್ತಿಯನ್ನು ಬಂಧನದಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ನಿರ್ಲಕ್ಷ್ಯದಿಂದ ಎಡೆ ಎಡೆಮಾಡಿಕೊಟ್ಟರೆ ಅದು ಅಪರಾಧವಾಗುತ್ತದೆ ಈ ಅಪರಾಧಕ್ಕೆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ ಎರಡು ವರ್ಷಗಳ ಅವಧಿಯವರೆಗಿನ ಸಾದಾ ಕಾರಾವಾಸದಿಂದಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಜುಲ್ಮಾನೆಯಿಂದಾಗಲಿ ಅಥವಾ ಈ ಎರಡರಿಂದಲೂ ಆ ವ್ಯಕ್ತಿಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ ಇಂದಿನ ವಿಡಿಯೋದಲ್ಲಿ ನಾವು ನ್ಯಾಯಿಕ ವಿವರಣೆಯಲ್ಲಿ ಲೋಕ ನೌಕರನ ಪಾತ್ರದ ಬಗ್ಗೆ ತಿಳಿದುಕೊಂಡೆವು ಕಾನೂನಿನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿರಿ ಧನ್ಯವಾದಗಳು